ರೇವಣ್ಣ ಅವ್ರ ಬಂಧನ ನೆನ್ನೆಯ ವಕೀಲರ ಒಂದು ವಾದ ನೋಡಿದಾಗ ಅದು ರಾಜಕೀಯವಾಗಿ ದ್ವೇಷದ ಬಂಧನ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನೆನ್ನೆಯ ವಕೀಲರ ವಾದ ಪ್ರತಿವಾದಗಳನ್ನು ನೋಡಿದಾಗ ಸರ್ಕಾರ ದ್ವೇಷಕ್ಕೋಸ್ಕರವಾಗಿ ಈ ಒಂದು ದೇವೇಗೌಡರ ಹೆಸರನ್ನ ಹಾಳು ಮಾಡಬೇಕು ಅನ್ನೋದಕ್ಕೋಸ್ಕರಲೇ ರೇವಣ್ಣ ಅವರ ಪ್ರಕರಣ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಈ ಸರ್ಕಾರದಲ್ಲಿ ಹಲವಾರು ತಪ್ಪುಗಳು ಮಾಡ್ಕೊಂಡಿದ್ದಾರೆ, ಚೀಮಾರಿ ಹಾಕಿಸ್ಕೊಳ್ಳೋದಂತೂ ಸತ್ಯ. ರೇವಣ್ಣ ಅವ್ರ ಪ್ರಕರಣದಲ್ಲಿ ಚೀಮಾರಿ ಹಾಕಿಸ್ಕೊಳ್ತಕ್ಕಂಥದ್ದು ಅದಿನ್ನೂ ಇಲ್ಲಿಗೇನು ನಿಲ್ಲಲ್ಲ, ಅದು ಮುಂದುವರಿತದೆ. ಅದು ನೀವೇನಾದರೂ ಪೆನ್ ಡ್ರೈವ್ ಹೇಳ್ತಿದ್ರಿ, ಸಮಯ ಬರಲಿ ಅಂತ ಹೇಳ್ತೀನಿ. ಏನು ದೂರ ಇಲ್ಲ, ಏನು ಕೊಡ್ತೀನಿ ಅದನ್ನು. ನಾನು ಪೆನ್ ಡ್ರೈವು ಈ ರೀತಿ ಅಶ್ಲೀಲ ಪೆನ್ ಡ್ರೈವ್ ರಿಲೀಸ್ ಮಾಡೋದು ಯಾವ ವರ್ಗಾವಣೆ ವಿಷಯದಲ್ಲಿ ಪಾಪ ಅಧಿಕಾರಿಗಳು ಏನು ನೊಂದಿದ್ದಾರೆ, ಏನು ಚರ್ಚೆ ಮಾಡೋದು. ಆ ವರ್ಗಾವಣೆ ಸಮಿತಿ ಹೇಳಿದ್ದೀನಲ್ಲ, ಅವತ್ತು ವಿಧಾನಸೌಧ ಮುಂದೆ ತೋರಿಸಿದ್ದೀನಲ್ಲ, ಅದೇನು ನಾನು ಇನ್ನೂ ಪ್ರಿಪೇರ್ ಮಾಡೋಕ್ಕೆ ದೇಶ ವಿದೇಶಕ್ಕೆ ಹೋಗಿಲ್ಲ, ರೆಡಿ ಮಾಡಿ ಇಟ್ಟಿದ್ದೇನೆ. ಯಾವಾಗ ಬಿಡಬೇಕು ಹೇಳ್ತೀನಂತದನ್ನು. ಈ ಸರ್ಕಾರಕ್ಕೆ ಆ ಶಕ್ತಿ ಇದೆ ಅಂದರೆ ಈ ಸರ್ಕಾರಕ್ಕೆ ಆ ಒಂದು ಭ್ರಷ್ಟಾಚಾರದಲ್ಲಿ ಏನು ಪಾಲುದಾರಿದ್ದಾರೆ ಅವರನ್ನು ಇವತ್ತು ಆ್ಯಕ್ಷನ್ ಮಾಡ್ತಕ್ಕಂಥ ಶಕ್ತಿ ಸರ್ಕಾರಕ್ಕಿದ್ದರೆ ಚರ್ಚೆ ಮಾಡೋಣ. ಏನು ಸಭೆ ಮಾಡ್ತಾರೆ, ಯಾವ ಸಭೆ, ಯಾವ ಪ್ರಕರಣಕ್ಕೆ? ಅಲ್ಲ, ನೀವು ನಾಲ್ಕು ಜನ ಒರಿಜಿನಲ್ ಯಾರಿದ್ದಾರೆ ಪೆನ್ ಡ್ರೈವ್ ಬಿಟ್ಟರು ನಡೆಸ ಅದರಲ್ಲಿ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಇದ್ದಾನಲ್ಲಿ. ಯಾವ ಹೋಟೆಲ್ ಕೂತಿದ್ರು, ಯಾವ ಹೋಟೆಲ್ ಕೂತ್ಕೊಂಡು ಯಾವ್ಯಾವ ಸೀಕ್ವೆನ್ಸ್ನ ರೆಡಿ ಮಾಡ್ಕೊಂಡು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ರು. ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಸೇರ್ಕೊಂಡಿದ್ದಾನೆ ಅದರಲ್ಲಿ. ಈ ದೊಡ್ಡ ತಿಮಿಂಗಲ ಅಂದ್ರಲ್ಲ, ಆ ತಿಮಿಂಗಲ ಹಿಡಿದ್ರೆ ನಿಮಗೆಲ್ಲ ಹೊರಗೆ ಬರ್ತದೆ. ಆ ತಿಮಿಂಗಲ ಇಟ್ಕೊಂಬಿಟ್ಟು ಸಣ್ಣ ತಿಮಿಂಗಲ ಎಲ್ಲಿ ಹಿಡಿಯಕಾಯ್ತದೆ ನೀವು? ಆ ದೊಡ್ಡ ತಿಮಿಂಗಲ ಎಲ್ಲ ತಿಂದಾಕಿದೆಯಲ್ಲ, ದೊಡ್ಡ ತಿಮಿಂಗಲ ಸರ್ಕಾರದ ಭಾಗ ಆಗಿದೆ. ಅದರಿಂದಲೇ ಅದಕ್ಕೆ ಹೇಳ್ತಾ ಇರೋದು ನಾನು. ಆ ದೊಡ್ಡ ತಿಮಿಂಗಲ ಸರ್ಕಾರದಲ್ಲೇ ಇದ್ದಾಗ ಎಲ್ಲಿ ಹಿಡಿತೀರಿ ನೀವು ದೊಡ್ಡ ತಿಮಿಂಗಲನ? ಅದಷ್ಟೇ ಅಲ್ಲ, ಈಗ ದೇವರಾಜೇಗೌಡರದೇ ನಿಮ್ಗೆ ಹೇಳಬೇಕು ಅನ್ನೋದಿದ್ರೆ ನಾನೇನೋ ಅವ್ರ ಪರ ವಕೀಲ ವಹಿಸ್ಕೊಂಡೆ ಅಂತ ಅಂದ್ಬಿಟ್ಟು ಅನ್ಕೋಬೇಡಿ. ಈ ಕೇಸ್ಗಳಿಗೆ ಹಾಕೊಂಡವರಲ್ಲ. ಎಷ್ಟು ತಿಂಗಳು ಎಷ್ಟು ವರ್ಷದಿಂದ ಇರತಕ್ಕಂಥ ಆರು ಕೇಸ್ ಇದು. ಆ ಹೆಣ್ಮಗಳಿಗೆ ಅದೆಂಥದ್ದು ಅತ್ಯಾಚಾರ ಅಂತ ಈಗ ಒಂದು ಹೊಸದಾಗಿ ಮೂರು ದಿವಸದಿಂದ ಕೊಟ್ರಲ್ಲ, ಅದನ್ನೊಂದು ಖಾಸಗಿ ಚಾನಲ್ ಕೂತ್ಕೊಂಡು ಏನು ದೊಡ್ಡದಾಗಿ ಚರ್ಚೆ ಮಾಡೋದಲ್ಲ ಪಾಪ. ಎಲ್ಲರೂ ಸಂತ್ರಸ್ತರಿಗೆ ನ್ಯಾಯ ಕೊಡಿಸ್ತಕ್ಕಂಥವ್ರು ಇಲ್ಲಿ. ಆ ಒಂದು ಪ್ರಕರಣದಲ್ಲಿ ಕಳೆದ ತಿಂಗಳು ಒಂದು ತಿಂಗಳ ಹಿಂದೆ ಏನೇನು ಡೆವಲಪ್ಮೆಂಟ್ ಆಯಿತು, ಒಂದು ತಿಂಗಳಿಂದ ಯಾಕೆ ಸರ್ಕಾರ ಅದರ ಬಗ್ಗೆ ಆ್ಯಕ್ಷನ್ ತಗೊಳ್ಳಲಿಲ್ಲ? ಈಗ ಏಕಾಏಕಿ ಈಗ ನಿಮ್ಮ ದೊಡ್ಡ ತಿಮಿಂಗ್ಲ ಅಂದ್ರಲ್ಲ, ಅವ್ರ ಹೆಸರನ್ನ ಯಾವುದೋ ಆಡಿಯೋ ಮಾಡ್ಕೊಂಡಿದ್ದಿರಲ್ಲ ಮಾತಾಡಿದ್ದು, ಅದನ್ನು ಬಿಟ್ಟರು ಅಂತೇಳಿ ಪಾಪ ಮತ್ತೆ ಅವನ ಮೇಲೆ ಕೇಸ್ ಹಾಕಿ ಕೂರಿಸಿದಿರಿ. ಈಗ ನೀವು ನಿಜಕ್ಕೂ ಸರ್ಕಾರದಲ್ಲಿ ನ್ಯಾಯ ಕೊಡ್ತೀರಾ ಜನಕ್ಕೆ? ಕೊಡೋಕ್ಕೆ ಸಾಧ್ಯವ? ಅದರಿಂದ ಇದು ಭಾಳ ದೊಡ್ಡ ಮಟ್ಟದಲ್ಲಿದೆ, ದೊಡ್ಡ ಮಟ್ಟದಲ್ಲಿ. ಈಗ ನೀವೇ ಹೇಳಿದ್ರಿ, ಅದೇನೋ ಆ ವ್ಯಕ್ತಿ ಡೆಲ್ಲಿಗೆ ಹೋಗಿ ಡೆಲ್ಲಿನಲ್ಲಿ ಕೆಲವು ದಾಖಲೆಗಳನ್ನು ಬಿಡುಗಡೆ ಮಾಡಲಿಕ್ಕೆ ಹೊರಟಿದ್ದರು, ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ. ಯಾವ ದಾಖಲೆಗಳನ್ನು ಬಿಡಲಿಕ್ಕೆ ಹೊರಟಿದ್ರು? ಈಗ ಇವರು ಯಾವ ದಾಖಲೆಗಳನ್ನು ಅವರಿಂದ ವಶಪಡಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ ಬನ್ಸಿ ಅವ್ರನ್ನ? ಇದೆಲ್ಲ ಚರ್ಚೆ ಆಗಬೇಕಲ್ಲ. ನೋಡೋಣ, ಇನ್ನೂ ಟೈಮ್ ಇದೆ. ನಾನು ಇನ್ನೂ ಏನು ದುಡುಕಲ್ಲ, ಭಾಳ ಸಮಾಧಾನವಾಗೇ ಈ ವಿಷಯವನ್ನು ಯಾವ ರೀತಿ ಎದುರಿಸಬೇಕು. ಈಗ ಎದುರಿಸೋದು ಯಾರನ್ನೂ ರಕ್ಷಣೆ ಮಾಡೋಕ್ಕಲ್ಲ, ನಾನು ಹೋರಾಟ ಮಾಡೋದು ನಿಜವಾದಂಥ ವಾಸ್ತು ಅಂಶಗಳೇನಿದೆ, ಈ ಒಂದು ಪರಿವರ್ತನೆಯನ್ನು ತರಲಿಕ್ಕೆ ಸಾಧ್ಯವ, ಅದರ ಪರವಾಗಿ ಧ್ವನಿ ಎತ್ತಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.